ಜಿಲ್ಲಾಧಿಕಾರಿ ಜಾನಕಿ ಕೆಎಂ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿ ಪ್ರಕಟಣ ಸಭೆ ನಡೆಸಲಾಯಿತು. ಮುದೋಳದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಭೆಯಲ್ಲಿ ಪಾರದರ್ಶಕ ಮೀಸಲಾತಿ ಪ್ರಕಟ ಪ್ರಕ್ರಿಯೆ ನಡೆಯಿತು. ಮುದೋಳದ 23 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿ ಪಟ್ಟಿ ಪ್ರಕಟಿಸಲಾಯಿತು. ಇವುಗಳಲ್ಲಿ ಕ್ಯಾಟಗರಿ 1 ಮಹಿಳಾ ಮತ್ತು 2A ಮಹಿಳಾ, ಕ್ಯಾಟಗರಿ ಬಿ ಅಲ್ಲದೆ ಎಸ್ಸಿ ಎಸ್ಟಿ ಸಾಮಾನ್ಯ ಹೀಗೆ ಜಾತಿವಾರು ಲೆಕ್ಕಾಚಾರದ ಪ್ರಕಾರ ಮೀಸಲಾತಿ ಪ್ರಕಟಿಸಲಾಗಿದೆ. ಮುದೋಳ ತಾಲೂಕಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಮೀಸಲಾತಿ ನಿಗದಿಪಡಿಸುವ ಸಲುವಾಗಿ ಚುನಾಯಿತ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಎನ್ಐಸಿಯ ತಂತ್ರಾಂಶವನ್ನು ಉಪಯೋಗಿಸಿಕೊಂಡು ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ. ಇದರ ವಿಶೇಷತೆ ಏನಂದರೆ ಎನ್ಐಸಿ ಸಂಪೂರ್ಣವಾಗಿ ಒಂದು ಮಾನವ ಸ್ಪರ್ಶ ರಹಿತವಾಗಿ ಆಯ್ಕೆಯನ್ನು ಹೆಂಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತಂತ್ರಾಂಶವನ್ನು ಒದಗಿಸಿಕೊಟ್ಟಿದೆ ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶದನ್ವಯ. ಇದರಲ್ಲಿ ಯಾವ ಮಾನವ ಸ್ಪರ್ಶನೂ ಇರೋದಿಲ್ಲ. 1993 ಈವರೆಗೆ ಯಾರೆಲ್ಲ ಮೀಸಲಾತಿಯನ್ನು ಪಡೆದಿದ್ದಾರೆ ಆ ಕ್ಯಾಟಗರಿಗಳಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ನಾವು ಆ ತಂತ್ರಾಂಶಕ್ಕೆ ಅಳವಡಿಸಿರ್ತೀವಿ. ಅದರ ಹಿನ್ನೆಲೆಯಲ್ಲಿ ಈ ಬಾರಿ ಎರಡನೇ ಅವಧಿಗೆ 2023 ಎರಡನೇ ಭಾಗಕ್ಕೆ ಯಾರೆಲ್ಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಬೇಕು ಅನ್ನೋದು ತಂತ್ರಾಂಶನೇ ನಿರ್ಧಾರ ಮಾಡುವಂತಹ ವ್ಯವಸ್ಥೆ ಇದು. ವೆರೈಟಿ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ರುಚಿಕರ ಊಟಕ್ಕಾಗಿ ಭೇಟಿ ಕೊಡಿ ಹೋಟೆಲ್ ಶ್ರೀ ಆನಂದ ಭವನ ಗ್ರ್ಯಾಂಡ್. ನಮ್ಮಲ್ಲಿ ಪೂರಿ, ದೋಸೆ, ತಟ್ಟೆಡ್ಲಿ, ಉಪ್ಪಿಟ್ಟು, ಬೋಂಡಾ, ಸಿಹಿ ಪದಾರ್ಥಗಳು ಅಷ್ಟೇ ಅಲ್ಲದೆ ಸ್ನ್ಯಾಕ್ಸ್ ಐಟಮ್ಸ್ಗಳಾದ ಗಿರ್ಮಿಟ್, ಚೋಡಾ, ಪಕೋಡಾ ಲಭ್ಯ ಇದೆ. ಸ್ಪೆಷಲ್ ಟೀ, ಕೇಟಿ, ಕಾಫಿ, ಕೋಲ್ಡ್ ಡ್ರಿಂಕ್ಸ್. ಹೋಟೆಲ್ ಒಳಗೆ ಕೂರಲು ವಿಶಾಲವಾದ ರೂಮ್ಗಳು. ಪ್ಯೂರ್ ವೆಜ್ ಹೋಟೆಲ್ ಶ್ರೀ ಆನಂದ ಭವನ ಗ್ರ್ಯಾಂಡ್ಗೆ ಭೇಟಿ ಕೊಡುವುದನ್ನ ಮಾತ್ರ ಮರಿಬೇಡಿ. ನಮ್ಮ ವಿಳಾಸ ಹೋಟೆಲ್ ಶ್ರೀ ಆನಂದ ಭವನ ಗ್ರ್ಯಾಂಡ್, ಯಾದವಾಡ ಸರ್ಕಲ್ ಹತ್ರ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.